ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ವತಿಯಿಂದ ಮೈಸೂರಿನಲ್ಲಿ ನಿರ್ಮಿಸಲಾಗಿರುವ ವಾಸವಿ ಭವನವನ್ನು ಇಂದು ಉದ್ಘಾಟಿಸಲಾಯಿತು. ಗೀತಾ ರಸ್ತೆಯಲ್ಲಿ ನೂತನ ಕಟ್ಟಡ ನಿರ್ಮಿಸಲಾಗಿದೆ. ಇದರಲ್ಲಿ ಸಮುದಾಯದ ಬಾಲಕ ಬಾಲಕಿಯರಿಗೆ ಹಾಸ್ಟೆಲ್ ಸೌಕರ್ಯ ಕಲ್ಪಿಸಲಾಗಿದೆ. ಇದರೊಂದಿಗೆ ಯಾತ್ರಿಗಳಿಗಾಗಿ ಕೊಠಡಿ ಹಾಗೂ ಡಾರ್ಮೆಂಟರಿ ಸೌಕರ್ಯವನ್ನು ಒಳಗೊಂಡಿದೆ. ಶ್ರೀ ವಾಸವಿ ಪೀಠಾಧಿಪತಿ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ ನೂತನ ಕಟ್ಟಡಕ್ಕೆ ಚಾಲನೆ ನೀಡಿದರು. ಶಾಸಕರಾದ ಕೆ ಹರೀಶ್ ಗೌಡ, ಟಿಎಸ್ ಶ್ರೀವತ್ಸ, ಮೇಯರ್ ಶಿವಕುಮಾರ್, ಮಹಾಸಭಾ ರಾಜ್ಯಾಧ್ಯಕ್ಷ ಆರ್ಪಿ ರವಿಕುಮಾರ್ ಸೇರಿದಂತೆ ಪ್ರಮುಖರು ಹಾಜರಿದ್ದರು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ವತಿಯಿಂದ ಮೈಸೂರಿನಲ್ಲಿ ವಾಸವಿ ಭವನ ನಿರ್ಮಾಣವಾಗಿದೆ. ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಈ ಒಂದು ಪ್ರಾಜೆಕ್ಟ್ ಕಾರ್ಯಗತ ಆಗಿರುವಂಥದ್ದು. ಇಲ್ಲಿ ಮಕ್ಕಳಿಗೆ ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಮತ್ತು ಯಾತ್ರಿಗಳಿಗೆ ಬಂದಾಗ ಉಳ್ಕೊಳ್ಳೋದಕ್ಕೆ ಡಾರ್ಮೆಂಟ್ರಿ ಆ್ಯಂಡ್ ಅದರ್ ರೂಮ್ ಫೆಸಿಲಿಟೀಸ್ ಎಲ್ಲವೂ ಕೂಡ ಇದೆ. ಮೇಯ್ನ್ಲಿ ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಇರೋದ್ರಿಂದ ಮೈಸೂರು ಇವಾಗ ಎಜುಕೇಷನ್ ಹಬ್ ಆಗ್ತಾ ಇದೆ. ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸ್ವಚ್ಛವಾದ ಸುಂದರವಾದ ವಾತಾವರಣ ಇದ್ದಾಗ ಮಕ್ಕಳಿಗೆ ಓದೋದಕ್ಕೆ ಮುಂದೆ ಅವರು ಇಟ್ಕೊಂಡಿರುವಂತಹ ಗುರಿಗಳಿಗೆ ಅವರು ಗುರಿಯನ್ನು ಮುಟ್ಟೋದಕ್ಕೆ ಈ ಒಂದು ಫೆಸಿಲಿಟಿ ಬಹಳ ಉಪಯೋಗ ಆಗುತ್ತೆ. ಎಲ್ಲ ಪ್ರಮುಖವಾಗಿ ನಮ್ಮ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸಕ್ಕಾಗಿ ಬಹಳ ದೊಡ್ಡ ಶ್ರಮ ನಾವು ಹಾಕ್ತಾ ಇದ್ದೇವೆ ಮಹಾಸಭಾದಿಂದ. ಅದಕ್ಕೆ ಪೂರಕವಾಗಿ ಅವತ್ತವತ್ತಿನ ಹಿಂದಿನ ಮಹಾರಾಜರು ಬೆಂಗಳೂರಿನೊಳಗೆ ನಮಗೆ ಒಂದು ಜಾಗವನ್ನು ಕೊಟ್ಟಿದ್ದರು. ಅಲ್ಲಿ ಇವತ್ತೊಂದು ಭಾಳ ದೊಡ್ಡ ಕಟ್ಟಡ ಕಟ್ಟಿ ಹಾಸ್ಟೆಲ್ಲು ಮತ್ತು ಬಂದಂಥವರಿಗೆ ಇಳ್ಕೊಳ್ಳೋದಕ್ಕೆ ಸೌಲಭ್ಯ ಅಂದರೆ ಛತ್ರದ ರೀತಿ ಅದನ್ನು ಮಾಡಿದ್ದೇವೆ. ಮೈಸೂರು ಸಹ ಅದೇ ರೀತಿಯ ಜಾಗ. ಇಲ್ಲಿ ಈಗ ನಮಗೆ ಈ ಜಾಗದ ಟ್ರಸ್ಟ್ನವರು ನಮಗೆ ಕರೆದು ಕೇಳಿದ್ರು, ನೀವು ಮಾಡೋದಾದರೆ ನಾವು ಇದನ್ನು ಕೊಡ್ತೇವೆ ಜಾಗನ. ವಿಸ್ತಾರ ನ್ಯೂಸ್, ನಿಖರ ಜನಪರ.